ಎಲ್ಲರೂ ನಮಸ್ಕಾರ ಇವತ್ತಿನ ಕರೆಂಟ್ ಅಫೇರ್ ಒಳಗೆ ಎಲ್ರಿಗೂ ಸ್ವಾಗತ ನೋಡಿರಿ ಮೊದಲ ಕರೆಂಟ್ ಅಫೇರ್ಸ್ ಜೂನ್ ಇಪ್ಪತ್ತೊಂದು ಅಂದರೆ ನಿನ್ನೆ ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ನಾವು ಆಚರಣೆ ಮಾಡಿದ್ವಿ ಈ ಬಾರಿಯ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಅಮೇರಿಕದ ನ್ಯೂಯಾರ್ಕ್ ನಗರದಲ್ಲಿ ಆಚರಣೆ ಮಾಡಲಾಗಿದೆ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಅಲ್ಲಿ ಭೇಟಿಯಾಗಿದ್ದರು ನೋಡಿ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿ ಈ ಯೋಗ ಕಾರ್ಯಕ್ರಮ ನಡೆದಿದೆ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಹಲವು ರಾಷ್ಟ್ರಗಳು ಕೂಡ ಅಲ್ಲಿ ನೋಡಿ ಎರಡು ಸಾವಿರದ ಹದಿನಾಲ್ಕರ ಡಿಸೆಂಬರ್ ಹನ್ನೊಂದರಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನ ಆಚರಿಸೋ ಬಗ್ಗೆ ನಿರ್ಣಯ ಕೈಗೊಂಡಿತ್ತು ಆ ನಂತರ ಜಾರಿಗೊಳಿಸಿರ್ತಾರೆ ಎರಡು ಸಾವಿರದ ಹದಿನೈದರ ಜೂನ್ ಇಪ್ಪತ್ತೊಂದರಲ್ಲಿ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ನಾವು ಆಚರಣೆ ಮಾಡಿದ್ವಿ ಈ ವರ್ಷ ನಾವು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಒಂಬತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನ ನಾನು ಹಳೆಯ ಹತ್ತೊಂಬತ್ತನೇ ಜೂನ್ ಹತ್ತೊಂಬತ್ತರ ಕರೆಂಟ್ ಅಫೇರ್ ವಿಡದಲ್ಲಿ ಈ ಅಂತಾರಾಷ್ಟ್ರೀಯ ಯೋಗದ ದಿನದ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ಹೇಳಿದ್ದೀನಿ ನೀವು ಯಾರಾದರೂ ಆ ವಿಡಿಯೋ ನೋಡಿದಂದ್ರೆ ಒಂದು ಸತಿ ಚೆಕ್ ಮಾಡಿ ನಿಮ್ಗೆ ಗೊತ್ತಾಗ್ತದೆ ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡಿರಿ ಐ ಸಿ ಸಿ ಟೆಸ್ಟ್ ಬೌಲರ್ಗಳ ರ್ಯಾಂಕಿಂಗ್ನಲ್ಲಿ ರವಿಚಂದ್ರನ್ ಅಶ್ವಿನ್ ಅಗ್ರಸ್ಥಾನ ಅವರು ಕಳೆದ ರ್ಯಾಂಕಿಂಗ್ನಲ್ಲೂ ಕೂಡ ಅವರೇ ಮೊದಲ ಸ್ಥಾನದಲ್ಲಿದ್ದರು ಈ ರ್ಯಾಂಕಿಂಗ್ನಲ್ಲೂ ಕೂಡ ಅವರೇ ಮೊದಲ ಸ್ಥಾನದಲ್ಲಿದ್ದಾರೆ ಈ ರ್ಯಾಂಕಿಂಗು ಹೆಚ್ಚು ಕಡಿಮೆ ಆಗ್ತಿರ್ತದೆ ಬಟ್ ಎಕ್ಸಾಮ್ ನಿಯರ್ ಇದ್ದ ಟೈಮಲ್ಲಿ ಈ ಐ ಸಿ ಸಿ ರ್ಯಾಂಕಿಂಗ್ನ ಚೆಕ್ ಮಾಡ್ಕೊಂಬಾಗ್ತ ಆಗ್ತದೆ ನೋಡಿ ಟೆಸ್ಟ್ ಬೌಲರ್ ಬೌಲಿಂಗ್ನಲ್ಲಿ ಇವರು ಮೊದಲ ಸ್ಥಾನದಲ್ಲಿದ್ದಾರೆ ಆಫ್ ಸ್ಪಿನ್ನರ್ ಅವ್ರದು ಇನ್ನು ಟೆಸ್ಟಿನ ಬ್ಯಾಟಿಂಗ್ ವಿಭಾಗದಲ್ಲಿ ಜೋ ರೂಟ್ ಇಂಗ್ಲೆಂಡ್ ದೇಶದವರು ಇಂಗ್ಲೆಂಡ್ ತಂಡದವರು ಇವರು ಜೋ ರೂಟ್ ಅವರು ಮೊದಲ ಸ್ಥಾನದಲ್ಲಿದ್ದಾರೆ ಇನ್ನು ಆಲ್ರೌಂಡರ್ ವಿಭಾಗದಲ್ಲಿ ರವೀಂದ್ರ ಜಡೇಜಾ ಇವ್ರು ನಮ್ಮ ಭಾರತದವರು ನೋಡಿ ಇವರು ಮೊದಲ ಸ್ಥಾನದಲ್ಲಿದ್ದಾರೆ

ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರಿಕೆಟ್ಗೆ ಸಂಬಂಧಪಟ್ಟಂಥ ಕ್ರೀಡೆಗಳನ್ನು ನಡೆಸ್ತಕ್ಕಂಥ ಸಂಸ್ಥೆ ಆಗಿದೆ ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡಿರಿ ಐದು ಬಾರಿಯ ವಿಂಬಲ್ಡನ್ ಸಿಂಗಲ್ಸ್ ಚಾಂಪಿಯನ್ ಬೀನಸ್ ವಿಲಿಯಮ್ಸ್ ಬೀನಸ್ ವಿಲಿಯಮ್ಸ್ ಇವರ ಹೆಸನ್ ಅಂತ ಹೇಳ್ರಿ ವೀನಿಯ ಮೀನಸ್ ವಿಲಿಯಮ್ಸ್ಗೆ ಜುಲೈ ತಿಂಗಳಲ್ಲಿ ಆರಂಭವಾಗಲಿರುವ ಪ್ರತಿಷ್ಠಿತ ಚಾಂಪಿಯನ್ಶಿಪ್ ಅಥವಾ ವಿಂಬಲ್ಡನ್ ಕ್ರೀಡೆಗೆ ವೈಲ್ಡ್ ಕಾರ್ಡ್ ಪ್ರವೇಶನ ನೀಡಿದ್ದಾರೆ ನೋಡಿ ವೈಲ್ಡ್ ಕಾರ್ಡ್ ಪ್ರವೇಶ ಅಂದರೆ ನಿಮ್ಗೆ ಗೊತ್ತಿರುತ್ತೆ ನೋಡಿರಿ ಪ್ರತಿಷ್ಠಿತ ಚಾಂಪಿಯನ್ಶಿಪ್ ಅಂತ ಕರೀತಾರೆ ಅಥವಾ ವಿಂಬಲ್ಡನ್ ಕ್ರೀಡೆ ಅಂತ ಕರಿತೀವಿ ನೋಡಿ ಪ್ರಸಿದ್ಧ ನಾಲ್ಕು ಟೆನ್ನಿಸ್ ಟೂರ್ನಿಗಳಲ್ಲಿ ಈ ವಿಂಬಲ್ಡನ್ ಕೂಡ ಒಂದಾಗಿದೆ ಇದು ಟೆನ್ನಿಸ್ ಟೂರ್ನಿಗಳ ಅತ್ಯಂತ ಹಳೆಯ ಕ್ರೀಡೆ ಆಗಿದೆ ಅಂದರೆ ಮೊದಲು ಸ್ಥಾಪನೆ ಆಗಿದ್ದು ಇದೆ ಸಾವಿರದ ಎಂಟುನೂರ ಎಪ್ಪತ್ತೇಳರಲ್ಲಿ ವಿಂಬಲ್ಡನ್ ಇದು ಲಂಡನ್ನಲ್ಲಿ ನಡೀತದೆ ಇಂಗ್ಲೆಂಡಿನ ಲಂಡನ್ನಲ್ಲಿ ಇದು ಕ್ರೀಡೆ ನಡೀತದೆ ಹಾಗಾಗಿ ವಿಂಬಲ್ಡನ್ ಟೆನ್ನಿಸ್ ಟೂರ್ನಿ ಅಂತ ಕರಿತೀವಿ ಇತ್ತೀಚೆಗೆ ಫ್ರೆಂಚ್ ಓಪನ್ ಟೆನ್ನಿಸ್ ನಡೆದಿತ್ತು ನೆಕ್ಸ್ಟ್ ಜುಲೈ ತಿಂಗಳಲ್ಲಿ ವಿಂಬಲ್ಡನ್ ಕ್ರೀಡೆ ನಡೆದಲ್ಲಿದೆ ಅದರ ಬಗ್ಗೆ ಆ ಟೈಮಲ್ಲಿ ನೋಡೋಣ ನೋಡಿ ಎರಡು ಸಾವಿರ ಮುಖಬಲೆಯ ನೋಟು ಸ್ವೀಕರಿಸಲಿರುವ ಅಮೆಜಾನ್ ಪೇ ಇತ್ತೀಚಿಗೆ ನೋಡಿ ಎರಡು ಸಾವಿರ ರೂಪಾಯಿ ಮುಖಬಲೆಯ ನೋಟು ಅಂದರೆ ಎರಡು ಸಾವಿರ ರೂಪಾಯಿ ನೋಟುಗಳನ್ನು ಆರ್ ಬಿ ಐ ಚಲಾವಣೆಯಿಂದ ಹಿಂಪಡೆದಿತ್ತು ನೋಟು ಅಲ್ಲ ಎಲ್ಲ ಅಷ್ಟೇ ಮತ್ತು ಅದು ಕಂಟಿನ್ಯೂ ಇರುತ್ತದೆ ಆ ಹಿನ್ನೆಲೆಯಲ್ಲಿ ಎರಡು ಸಾವಿರ ರೂಪಾಯಿ ಮುಖಾಬಲೆಯ ನೋಟು ಸ್ವೀಕರಿಸಿರ್ಲರು ಅಮೆಜಾನ್ ಪೇ ನೀವು ಅದನ್ನು ಟೆಲಿಗ್ರಾಮಲ್ಲಿ ಆರ್ಟಿಕಲ್ ಶೇರ್ ಮಾಡಿದ್ದೀನಿ ಹೋದರೆ ನಿಮಗೆ ಅವಾಗ ಕಂಪ್ಲೀಟ್ ಮಾಹಿತಿ ಅರ್ಥ ಆಗ್ತದೆ ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡಿರಿ ಕರ್ನಾಟಕ ಹಾಲು ಮಾರಾಟ ಮಹಾಮಂಡಳ ಕೆ ಎಮ್ ಎಫ್ ಅಧ್ಯಕ್ಷರಾಗಿ ಎಲ್ ಬಿ ಪಿ ಭೀಮಾ ನಾಯ್ಕ ಆಯ್ಕೆ ಹೆಸರು ನೆನ್ಪಿಡೋರು ಎಕ್ಸಾಮಲ್ ಕೇಳ್ತಾರೆ ಆಲ್ರೆಡಿ ಕೇಳಿದ್ರು ಕೂಡ ಎಲ್ ಬಿ ಪಿ ಭೀಮಾ ನಾಯ್ಕ್ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಅಂತ ಕರಿತೀವಿ ಅಥವಾ ಕೆ ಎಮ್ ಎಫ್ ಅಂತ ಕರಿತೀವಿ ಇದು ನೋಡಿ ಒಂದು ಸಹಕಾರ ಸಂಘ ಅಥವಾ ಕೋಆಪರೇಟಿವ್ ಸೊಸೈಟಿ ಇತ್ತೀಚಿನ ಎಕ್ಸಾಮ್ಗಳಲ್ಲಿ ಸಹಕಾರ ಸಂಘದ ಮೇಲೆ ಕ್ವಶನ್ಸು ಇದ್ದಾರೆ ಹಾಗಾಗಿ ಈ ಸಹಕಾರ ಸಂಘ ಎಂತಕ್ಕಂಥ ವಿಷಯವು ರಾಜ್ಯಪಟ್ಟಿ ವಿಷಯವಾಗಿದೆ ಇದು ಕೂಡ ಎಕ್ಸಾಮಲ್ಲಿ ಕೇಳಿದ್ದಾರೆ ನೋಡಿ ನಮ್ಮ ಸಂವಿಧಾನದಲ್ಲಿ ಒಟ್ಟು ಹನ್ನೆರಡು ಅನುಸೂಚಿಗಳನ್ನು ನೋಡ್ತೀವಿ ಅದರಲ್ಲಿ ಏಳನೇ ಅನುಸೂಚಿ ಈ ವಿಷಯಗಳ ಬಗ್ಗೆ ಹೇಳುತ್ತೆ ಒಂದು ಕೇಂದ್ರ ಪಟ್ಟಿ ವಿಷಯ ಇನ್ನೊಂದು ರಾಜ್ಯ ಪಟ್ಟಿ ವಿಷಯಗಳು ಇನ್ನೊಂದು ಸಮವರ್ತಿ ಪಟ್ಟಿ ವಿಷಯಗಳು ಆ ರಾಜ್ಯ ಪಟ್ಟಿ ವಿಷಯದಲ್ಲಿ ಈ ಸಹಕಾರಿ ಸಂಘಗಳು ಬರುತ್ತೆ ಹಾಗಾಗಿ ಇನ್ನು ಕೆ ಎಮ್ ಎಫ್ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ನೋಡಿರಿ ಇದು ಹಾಲು ಉತ್ಪಾದನೆ ಆಗಿರ್ಬೋದು ಹಾಲು ಸಂಸ್ಕರಣೆ ಮಾಡಿ ಅದರ ಬ್ರ್ಯಾಂಡಿಂಗ್ ಹೆಸರಾದ ನಂದಿನಿ ಮುಖಾಂತರ ಹಾಲು ಮಾರಾಟ ಆಗಿರ್ಬೋದು ಹಾಲಾಗಿರ್ಬೋದು ಮೊಸರಾಗಿರ್ಬೋದು ಬೆಣ್ಣೆ ಆಗಿರ್ಬೋದು ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ಇದು ನೋಡಿ ನಮ್ಮ ಭಾರತದಲ್ಲಿರ್ತಕ್ಕಂಥ ಎರಡನೇ ಅತಿ ದೊಡ್ಡ ಕೋಆಪರೇಟಿವ್ ಸಂಘ ನೋಡಿ ಎರಡನೇ ಅತಿ ದೊಡ್ಡ ಸಹಕಾರ ಸಂಘ ಆಗಿದೆ ಹಾಲು ಉತ್ಪಾದನೆಯಲ್ಲಿ ಇನ್ನು ಮೊದಲ ಸಂಘ ಯಾವುದಪ್ಪ ಅಂದರೆ ಗುಜರಾತ್ನ ಅಮೋಲ್ ಇತ್ತೀಚಿಗೆ ನೋಡಿರಿ ಅಮೋಲ್ ಕೂಡ ನಮ್ಮ ಭಾರತ್ ನಮ್ಮ ಕರ್ನಾಟಕದಲ್ಲಿ ತನ್ನ ಮಾರುಕಟ್ಟೆ ಸ್ಥಾಪನೆ ಮಾಡೋದಕ್ಕೆ ಅವೆಲ್ಲ ನಮ್ಮ ಮಾತುಕತೆ ನಡೆದಿತ್ತು ನೋಡಿ ಅದ್ರ ಬಗ್ಗೆ ಕರೆಂಟ್ ಅಫೇರ್ ಫಿರ್ವಾದಗಳನ್ನ ನಾವು ಮಾತಾಡ್ತು ಬಂದಿದ್ದೀವಿ ನಿಮಗೆ ಗೊತ್ತಿರುತ್ತೆ ಇನ್ನು ಕೆ ಎಮ್ ಎಫ್ ಸ್ಥಾಪನೆ ಆಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಹೆಡ್ ಕ್ವಾರ್ಟರ್ ಇರ್ತಕ್ಕಂಥದ್ದು ಬೆಂಗಳೂರು ಈಗಿನ ಅಂದರೆ ಇದು ಇವ್ರಿಗಿನ ಮುಂಚೆ ಯಾರು ಅಧ್ಯಕ್ಷರಿದ್ದರು ಅಂದರೆ ಬಾಲಚಂದ್ರ ಜಾರಕಿಹೊಳಿ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಇವ್ರ ನಂತರ ಈಗ ಎಲ್ ಬಿ ಪಿ ಭೀಮಾ ನಾಯಕ ಅವರು ಆಯ್ಕೆಯಾಗಿದ್ದಾರೆ ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ನೋಡೋಣ ಕ್ವಶನ್ ಹೀಗಿದೆ ಕೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಅಥವಾ ವಿಶ್ವವಿದ್ಯಾಲಯದ ಆಟಗಳನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಒಡಿಶಾದಲ್ಲಿ ಉದ್ ಉದ್ಘಾಟಿಸಲಾಯಿತು ಯಾವ ರಾಜ್ಯ ಇದರ ಎರಡನೇ ಆವೃತ್ತಿಯನ್ನು ಆಯೋಜಿಸುತ್ತಿದೆ ಅಂತ ಕೇಳ್ತಾರೆ ಆಪ್ಷನ್ ಒನ್ ಮಹಾರಾಷ್ಟ್ರ ಆಪ್ಷನ್ ಟು ಕೇರಳ ಆಪ್ಷನ್ ತ್ರೀ ಕರ್ನಾಟಕ ಆಪ್ಷನ್ ಫೋರ್ ಪಂಜಾಬ್ ನೋಡಿ ಇದು ಎರಡು ಸಾವಿರದ ಇಪ್ಪತ್ತೊಂದರ ಸಿವಿಲ್ ಪಿ ಸಿ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಆಗಿದೆ ಈ ಕ್ವಶನಿಗೆ ಸರಿಯಾದ ಉತ್ತರ ನೋಡಿ ಕರ್ನಾಟಕ ಇದೆ ಕರ್ನಾಟಕದ ಬೆಂಗಳೂರಿನ ಜೈನ್ ಯೂನಿವರ್ಸಿಟಿಯಲ್ಲಿ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ನ ಎರಡನೇ ಆವೃತ್ತಿಯನ್ನು ಎರಡು ಸಾವಿರದ ಇಪ್ಪತ್ತೆರಡರ ಮೇ ಜೂನ್ ಟೈಮಲ್ಲಿ ನಡೆಸಲಾಗಿತ್ತು ಅದೇ ಮೊದಲನೇ ಆವೃತ್ತಿ ಅಂದರೆ ಖೇಲೋ ಇಂಡಿಯಾದ ಮೊದಲನೇ ಆವೃತ್ತಿ ಅಥವಾ ಉದ್ಘಾಟನಾ ಆವೃತ್ತಿ ಆಗಿದ್ದು ಒಡಿಶಾ ರಾಜ್ಯದಲ್ಲಿ ಎರಡನೇ ಆವೃತ್ತಿ ಆಗಿದ್ದು ಕರ್ನಾಟಕದಲ್ಲಿ ಅದು ಬೆಂಗಳೂರು ಜೈನ್ ಯೂನಿವರ್ಸಿಟಿಯಲ್ಲಿ ಇತ್ತೀಚೆಗೆ ನೋಡಿ ನಾನು ಕರ್ನಾಟಕದಲ್ಲಿ ಮಾತಾಡಿದ್ದೆ ಮೇ ಟೈಮಲ್ಲಿ ಅಂದ್ಕೊತೀನಿ ಎರಡು ಸಾವಿರದ ಇಪ್ಪತ್ತ್ಮೂರರ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಎಲ್ಲೇ ನಡೀತದೆ ನಾನು ಅಲ್ಲಿ ಮಾತಾಡಿದ್ದೆ ಅಂದರೆ ಉತ್ತರ ಪ್ರದೇಶ ಉತ್ತರ ಪ್ರದೇಶದ ಒಟ್ಟು ನಾಲ್ಕು ನಗರಗಳಲ್ಲಿ ಈ ಆವೃತ್ತಿ ನಡೆದು ಕಂಪ್ಲೀಟ್ ಆಗಿದೆ ಮೇ ಇಪ್ಪತ್ತೈದರಿಂದ ಸ್ಟಾರ್ಟ್ ಆಗಿ ಜೂನ್ ಮೂರಕ್ಕೆ ಕಂಪ್ಲೀಟ್ ಆಗಿದೆ ಹಾಗಾಗಿ ಒಂದನೇದು ಒಡಿಶಾ ಎರಡನೇದು ಕರ್ನಾಟಕ ಮೂರನೇ ಆವೃತ್ತಿ ಉತ್ತರ ಪ್ರದೇಶ ಏನ್ಪಡೆ ಎಕ್ಸಾಮಲ್ಲಿ ಕ್ವಶನ್ ಆಗ್ತದೆ ನೋಡಿ ಈ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ನಲ್ಲಿ ವಿವಿಧ ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು ಇಲ್ಲಿ ಭಾಗವಹಿಸ್ತಾರೆ ನೆಕ್ಸ್ಟ್ ಪರ್ ಪಾಯಿಂಟ್ ನೋಡಿರಿ ತುಂಬ ಇಂಪಾರ್ಟೆಂಟ್ ಆಗ್ತದೆ ಎಕ್ಸಾಮಲ್ಲಿ ಕೇಳಿದ್ದಾರೆ ಹಾಗಾಗಿ ಜಾಗತಿಕ ಲಿಂಗತ್ವ ಸಮಾನತೆ ಸೂಚ್ಯಾಂಕ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಜಾಗತಿಕ ಲಿಂಗತ್ವ ಸಮಾನತೆ ಸೂಚ್ಯಂಕ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಮ್ಮ ಭಾರತದ ಸ್ಥಾನ ನೋಡಿ ನೂರ ಇಪ್ಪತ್ತೇಳು ಈ ನಂಬರ್ ಮರೆಯೋಂಗಿಲ್ಲ ಇನ್ನು ಇದಕ್ಕೂ ಮುಂಚೆ ಎಷ್ಟಿತ್ತಪ್ಪ ಅಂದರೆ ನೂರ ಮೂವತ್ತೈದಿತ್ತು ಎರಡು ಸಾವಿರದ ಇಪ್ಪತ್ತೆರಡರ ರ್ಯಾಂಕಿಂಗ್ನಲ್ಲಿ ಇನ್ನು ಒಟ್ಟು ನೂರ ನಲವತ್ತಾರು ದೇಶಗಳ ಪೈಕಿ ಭಾರತದ ಸ್ಥಾನ ನೂರ ಇಪ್ಪತ್ತೇಳು ಈ ರ್ಯಾಂಕಿಂಗನ್ನು ಬಿಡುಗಡೆ ಮಾಡತಕ್ಕಂಥವ್ರು ವರ್ಲ್ಡ್ ಎಕನಾಮಿಕ್ ಫೋರಮ್ ಡಬ್ಲ್ಯೂ ಇ ಎಫ್ ವಿಶ್ವ ಆರ್ಥಿಕ ವೇದಿಕೆ ಅಂತ ಕರಿತೀವಿ ನೋಡಿ ಇನ್ನು ಈ ರ್ಯಾಂಕಿಂಗ್ನಲ್ಲಿ ನಮ್ಮ ಭಾರತಕ್ಕೆ ಸಂಬಂಧಪಟ್ಟಂತೆ ಲಿಂಗತ್ವ ಅಸಮಾನತೆಯನ್ನು ಅಳಿಸಿ ಹಾಕುವಲ್ಲಿ ಒಟ್ಟಾರೆ ಶೇಕಡ ಅರವತ್ತ್ನಾಲ್ಕು ಪಾಯಿಂಟ್ ಮೂರರಷ್ಟು ಪ್ರಗತಿ ಸಾಧಿಸಲಿದೆ ಸಾಧಿಸಲಾಗಿದೆ ಇಲ್ಲಿ ಲಿಂಗತ್ವ ಸಮಾನತೆ ಅಂದರೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯನ್ನು ಪ್ರೋತ್ಸಾಹ ಮಾಡ್ತಕ್ಕಂಥದ್ದು ಮಹಿಳೆಯರು ಮತ್ತು ಪುರುಷರ ಮಧ್ಯೆ ಎಷ್ಟು ಪರ್ಸೆಂಟೇಜು ಭಾಗಿಯಾಗ್ತಾಯಿದ್ದಾರೆ ಅಂತ ಇನ್ನು ಆರ್ಥಿಕತೆ ಮತ್ತು ಅವಕಾಶಕ್ಕೆ ಸಂಬಂಧಿಸಿದ ಸಮಾನತೆಯಲ್ಲಿ ಶೇಕಡಾ ಮೂವತ್ತಾರು ಪಾಯಿಂಟ್ ಏಳರಷ್ಟು ಪ್ರಗತಿ ಸಾಧಿಸಲಾಗಿದೆ ನೋಡಿ ಆರ್ಥಿಕತೆ ಮತ್ತು ಅವಕಾಶಗಳಿಗೆ ಸಂಬಂಧಪಟ್ಟಂತೆ ಶೇಕಡಾ ಮೂವತ್ತಾರು ಪಾಯಿಂಟ್ ಏಳು ಇನ್ನು ಒಟ್ಟಾರೆ ಅಸಮಾನತೆಯನ್ನು ತಗ್ಸ ತಗ್ ತಗ್ಗಿಸಲಿಕ್ಕೆ ಅರವತ್ನಾಲ್ಕು ಪಾಯಿಂಟ್ ಮೂರರಷ್ಟು ಪ್ರಗತಿ ಕಂಡಿದೆ ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡಿ ಭಾರತವನ್ನು ನ್ಯಾಟೋ ಪ್ಲಸ್ ಗುಂಪಿನ ಭಾಗವನ್ನಾಗಿಸಲು ಅಮೇರಿಕಾ ಚಿಂತನೆ ನ್ಯಾಟೋ ಅಂದ ತಕ್ಷಣ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನ್ಯಾಟೋ ಒಂದು ಸಂಸ್ಥೆ ಅಂತಾರಾಷ್ಟ್ರೀಯ ಸಂಸ್ಥೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್ ಅಂತ ಕರಿತೀವಿ ಇತ್ತೀಚೆಗೆ ಸುದ್ದಿಯಲ್ಲ ಇತ್ತು ಕೂಡ ಅದು ಇನ್ನು ನ್ಯಾಟೋ ಪ್ಲಸ್ ಫೈ ಅಂತ ಕರಿತೀವಿ ಅದು ನ್ಯಾಟೋ ಪ್ಲಸ್ ಫೈ ಸದಸ್ಯ ರಾಷ್ಟ್ರಗಳಿಗೆ ಭಾರತವನ್ನು ಕೂಡ ಸೇರಿಸೋ ಚಿಂತನೆ ಮಾಡಿದರಂತೆ ಇನ್ನು ಇಲ್ಲಿ ನ್ಯಾಟೋ ಪ್ಲಸ್ ಫೈ ಈ ನ್ಯಾಟೋ ಅಂದರೆ ಒಟ್ಟು ಮೂವತ್ತೊಂದು ಸದಸ್ಯ ರಾಷ್ಟ್ರಗಳು ಪ್ಲಸ್ ಫೈ ಸದಸ್ಯ ರಾಷ್ಟ್ರಗಳನ್ನು ಸೇರಿ ನಾವು ನ್ಯಾಟೋ ಪ್ಲಸ್ ಫೈ ಅಂತ ಕರಿತೀವಿ ಹಾಗೇನಾದರೂ ಭಾರತ ಏನಾದರೂ ಸೇರ್ಪಡೆ ಆದರೆ ಇಲ್ಲಿ ಫೈವ್ ಬರಲಿ ಸಿಕ್ಸ್ ಆಗ್ತದೆ ಇನ್ನು ಸದ್ಯ ಐದು ರಾಷ್ಟ್ರಗಳ ಯಾವಪ್ಪ ಅಂದರೆ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಜಪಾನ್ ಇಸ್ರೇಲ್ ಸೌತ್ ಕೊರಿಯಾ ಇನ್ನು ನ್ಯಾಟೋಗೆ ಇತ್ತೀಚೆಗೆ ಮೂವತ್ತೊಂದನೇ ರಾಷ್ಟ್ರವಾಗಿ ಫಿನ್ಲ್ಯಾಂಡು ಫಿನ್ಲ್ಯಾಂಡು ಸೇರ್ಪಡೆಗೊಂಡಿತ್ತು ಇದು ಕೂಡ ಎಕ್ಸಾಮಲ್ಲಿ ಕೇಳ್ತಾರೆ ನೋಡಿರಿ ಇನ್ನು ಮುಂದೆ ಯಾವುದೇ ಎಕ್ಸಾಮ್ರು ಈ ರೀತಿಯ ಕ್ವೆಶನ್ಗಳು ಕೇಳೇ ಕೇಳ್ತಾರೆ ನೆಕ್ಸ್ಟ್ ಪೊಲೀಸ್ ಎಕ್ಸಾಮಲ್ಲಿ ಕೇಳ್ಬೋದು ನೋಡೋಣ ಇನ್ನು ನ್ಯಾಟೋದ ಕೇಂದ್ರ ಕಚೇರಿ ಇರ್ತಕ್ಕಂಥದ್ದು ಬ್ರುಸೆಲ್ಸ್ ಬೆಲ್ಜಿಯಮ್ನ ಬ್ರುಸೆಲ್ಸ್ ಇದು ಕೂಡ ಎಕ್ಸಾಮಲ್ಲಿ ಕ್ವೆಶನ್ ಆಗಿದೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಭಾರತದಲ್ಲಿ ಗಮನಾರ್ಹ ಹೂಡಿಕೆ ಮಾಡಲು ಟೆಸ್ಲಾ ನಿರ್ಧಾರ ಗಮನಾರ್ಹ ಅಂದರೆ ಅತಿ ಹೆಚ್ಚಿನ ಹೂಡಿಕೆ ಅಂತ ಅರ್ಥ ಟೆಸ್ಲಾ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ನೋಡಿ ಅಮೇರಿಕ ಮೂಲದ ಕಂಪನಿ ಇದು ವಿದ್ಯುತ್ ಚಾಲಿತ ಕಾರುಗಳ ತಯಾರಿಕೆಯಲ್ಲಿ ಜಗತ್ತಿನ ಅತಿ ದೊಡ್ಡ ಕಂಪನಿಯಾಗಿದೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂತ ಕರಿತೀವಿ ಇದರ ಮುಖ್ಯಸ್ಥರು ಯಾರು ಎಲಾನ್ ಯಲಾನ್ ಮಸ್ಕ್ ಮತ್ತು ಯಲಾನ್ ಮಸ್ಕು ಬಗ್ಗೆ ನಿಮಗೆ ಗೊತ್ತಿರ್ತದೆ ಇವರು ಈ ಸ್ಪೇಸ್ ಎಕ್ಸ್ ಖಾಸಗಿ ಬಾಹ್ಯಾಕಾಶ ಸಂಸ್ಥೆ ಸ್ಪೇಸ್ ಎಕ್ಸ್ನ ಸಂಸ್ಥಾಪಕ ಕೂಡ ಇವರೇ ಆಗಿರ್ತಾರೆ ಅಮೇರಿಕದ ಕಂಪನಿಗಳು ನೋಡೋಣ ಭಾರತದಲ್ಲಿ ಹೂಡಿಕೆ ಮಾಡಿದರೆ ಎಕ್ಸಾಮ್ ಪಾಯಿಂಟ್ ಆಫ್ ಇಂಪಾರ್ಟೆಂಟ್ ಆಗ್ತದೆ ಇಷ್ಟ ಆಯಿತು ನೋಡಿರಿ ಇವತ್ತಿನ ವೀಡಿಯೋ ವಿಡಿಯೋ ಏನಾದರೂ ಇಷ್ಟ ಆಯ್ತು ಅಂದರೆ ಲೈಕ್ ಕೊಡ್ರಿ ಹಾಗೂ ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನೋಡಿ ನೀವು ಲೈಕು ಸಬ್ಸ್ಕ್ರೈಬು ಕಮೆಂಟು ಶೇರ್ ಮಾಡಿದರೆ ನಾಳೆ ಮಾಡ್ತಕ್ಕಂಥ ವಿಡಿಯೋಗೆ ನಮಗೆ ಮೋಟಿವೇಶನ್ ಸಿಕ್ತಂಗೆ ಆಗುತ್ತೆ ಹಾಗಾಗಿ ಮತ್ತು ನಾಳೆ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆಲ್ರಿಗೂ ಧನ್ಯವಾದಗಳು